ಕಾವೇರಿ ವಿಚಾರದಲ್ಲಿ ಸಾಕಷ್ಟು ರಂಗೇರಿರತಕ್ಕಂತದ್ದು ಕಾಲಭೈರೇಶ್ವರನ ಸ್ವಾನಹಸ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರತಕ್ಕಂತದ್ದು ಪ್ರಮುಖವಾಗಿ ಕಾಲಿ ಬಿಂದಿಗೆ ಇಟ್ಕೊಂಡು ನಮಗೂ ನೀರು ಕೊಡಿ ಅಂತ ಹೇಳಿ ಬಂದಿರತಕ್ಕಂತದ್ದು ಈ ಒಂದು ಸ್ವಾನಹಸ ಬೆಂಗಳೂರಿಗೆ ಹೋಗಿ ಅಲ್ಲಿ ವಾಣಿಜ್ಯ ಮಂಡಳಿಗೆ ಒಂದು ಮನವಿಯನ್ನು ಕೊಡ್ತಾ ಇರೋದು ಯಾವ ರೀತಿಯಿಂದ ಪ್ಲಾನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ವಾಹನಸನದ ಮಾಲೀಕರು ಇದ್ದ ನಮ್ಮ ಜೊತೆ ಮಾತಾಡ್ತಾರೆ ಸರ್ ಏನೆಲ್ಲ ಇವತ್ತು ಕಾರ್ಯಕ್ರಮ ಅನ್ಕೊಂಡು ಸರ್ ಇವತ್ತು ಮಂಡ್ಯದಿಂದ ಬೆಂಗಳೂರಿಗೆ ಹೋಗೋ ಒಂದು ಕಾರ್ಯಕ್ರಮ ಇದೆ ಅಲ್ಲಿ ಹೋಗಿ ವಾಣಿಜ್ಯ ಮಂಡಳಿಯ ನಮ್ಮ ಪದಾಧಿಕಾರಿಗಳು ಮತ್ತೆ ಅಧ್ಯಕ್ಷರವರಿಗೆ ಒಂದು ಒಂದು ಮನವಿಯನ್ನ ಕೊಟ್ಟು ಅವರು ಇವತ್ತು ಯಾಕೆ ನೀವು ಮೌನವಾಗಿದ್ದೀರಿ ರಾಜಕುಮಾರ್ ಕಾಲದಿಂದ ಅವರು ಇವತ್ತು ನಾಡು ನುಡಿ ಜಲ ಅಂದಾಗ ಅವರು ಸಪೋರ್ಟ್ ಆಗಿದ್ರು ಅವರ ಒಂದು ಪ್ರೇರೇಪಣೆಯಿಂದ ಅವರ ಒಂದು ಆದೇಶದ ಮೇರೆಗೆ ಅದೇ ತರ ನಡ್ಕೊಳ್ಳಿ ಮಂಡ್ಯಕ್ಕೆ ಬಂದು ಈ ರೈತರು ಕೊಡ್ತಾರೆ ಕಷ್ಟಕ್ಕೆ ಒಂದು ಸಾಥ್ ಕೊಡಿ ಅಂತ ಒಂದು ಮೆಮೊರಂಡಮ್ ಪ್ರಮುಖವಾಗಿ ಇದು ಸ್ವಾನದ ಹೆಸರು ಏನು ಅಂತ ಇದು ಹೆಸರು ಕಾಳಭೈರೇಶ್ವ ಅಲಿಯಾಸ್ ರಾಂಬೋ ಅಂತ ಈ ರಾಂಬೋಸ ಬೆಂಗಳೂರವರೆಗೂ ಪಾದಯಾತ್ರೆ ಬಗ್ಗೆ ಇರುತ್ತೆ ಅಲ್ಲಿ ಹೋಗಿ ಯಾರಿಗೆ ಮನವಿಯನ್ನು ಕೊಡ್ತೀರಾ ಅಲ್ಲಿ ಚಲನಚಿತ್ರ ಮಂಡಳಿ ಮತ್ತೆ ವಿಧಾನಸೌಧದಲ್ಲಿರುವ ಅಷ್ಟು ಜನ ನಮ್ಮ ನಾಯಕರು ಪಕ್ಷ ಭೇದ ಬರ್ತಾರೆ ಎಲ್ಲರಿಗೂ ಆಚೆ ಕರೆಸಿ ಒಂದು ಮೆಮೊರಂಡಮ್ ಅನ್ನು ಕೊಡ್ತಾ ಇದ್ದೇನೆ ಸರ್ ಈ ನಿಮ್ಮ ಜೊತೆ ಎಷ್ಟು ಜನ ಒಂದು ಪಾದಯಾತ್ರೆ ಭಾಗವಹಿಸುತ್ತೆ ನಮ್ಮ ಮಿಸ್ಸಸ್ ಮತ್ತೆ ಮೂರು ಜನ ಹೋಗ್ತಾ ಇದ್ದಾರೆ ಈಗ ನೀವು ಮಾತಾಡ್ತೀರಾ ಈಗ ಇದ್ರ ಬಗ್ಗೆ ಒಂದು ಪಾದಯಾತ್ರೆ ಬಗ್ಗೆ ಮಾತಾಡ್ತಾರೆ ಈ ಒಂದು ಮೇಡಮ್ ಈಗ ನೀವು ಈ ಒಂದು ಸ್ವಾನ ಜೊತೆ ಬೆಂಗಳೂರವರೆಗೂ ಪಾದಯಾತ್ರೆ ಹೋಗ್ತಾ ಇದ್ದೀರಾ ಏನು ಸರ್ ಇದು ನಮ್ಮ ಮನೆಯ ಸ್ವಾನ ಸೊ ಭೈರವೇಶ್ವರ ಅಲಿಯಾಸ್ ರಾಂಬೋ ಅಂತ ಹೇಳಿ ನಮ್ಮ ಮಂಡ್ಯ ಜಿಲ್ಲೆಯ ರೈತರಿಗೋಸ್ಕರ ಇವನು ಹೋರಾಡ್ತಿರೋದು ಇನ್ನೊಂದೇನು ಅಂತಂದ್ರೆ ನಮ್ಮ ಸ್ವಾನ ಅನ್ನೋದಕ್ಕೂ ನಮ್ಗೆ ಇದಾಗ ಬೇಜಾರಾಗುತ್ತೆ ಅಂತ ಒಂದು ಸ್ವಾನನೇ ರೈತರಿಗೋಸ್ಕರ ಇಷ್ಟು ಹೋರಾಡ್ತೀನಿ ಅಂತ ರೋಡ್ಗೆ ಇಳಿದಾಗ ಇನ್ನು ಕೆಲವಾರು ಜನ ಕೆಲವು ಜನಗಳು ಮಾತ್ರ ಹೋರಾಡ್ತಿದ್ದಾರೆ ಇನ್ನು ಹಲವಾರು ಜನಗಳು ಬಂದು ರೈತರ ಪರವಾಗಿ ಹೋರಾಡಬೇಕು ಅಂತ ಅನ್ಕೋತೀನಿ ಹೋರಾಡೋದೇನು ಇಲ್ಲ ನಮ್ಮ ಸರ್ವ ಪಕ್ಷದ ನಾಯಕರು ಕೂಡ ಇದನ್ನ ನೋಡಿ ಅವರು ತಿಳಿದು ಅವರು ತಮಿಳುನಾಡಿಗೆ ನೀರನ್ನ ಬಿಡೋದನ್ನ ನಿಲ್ಲಿಸಬೇಕು ಅಂತ ಇಷ್ಟು ಹೋರಾಡ್ತಿದೀವಿ ಸೊ ಮಂಡ್ಯದಿಂದ ಬೆಂಗಳೂರಿಗೆ ನಾವು ಪಾದಯಾತ್ರೆಯನ್ನ ಮಾಡ್ತಿದೀವಿ ಇದನ್ನ ನೋಡಿ ರೈತರಿಗೋಸ್ಕರ ನಾವು ಈ ಕೆಲಸವನ್ನ ಮಾಡ್ತಾ ಇರೋದು ರೈತರಿಗೆ ಯಾವತ್ತೂ ಅನ್ಯಾಯ ಆಗಬಾರ್ದು ಅಂತ ಬೇಡ್ಕೋತೀವಿ ಇಷ್ಟೋರ್ ಮತ್ತೆ ಏನಂದ್ರೆ ಇಲ್ಲಿಂದ ಮಂಡ್ಯದಿಂದ ಬೆಂಗಳೂರವರೆಗೂ ಒಂದು ಪಾದಯಾತ್ರೆ ಮುಖಾಂತರ ರಾಂಬೋ ಏನೊಂದು ಸ್ವಾನ ಇದೆ ಅದನ್ನ ಹೋಗಿ ಅಲ್ಲಿಂದ ವಾಣಿಜ್ಯ ಮಂಡಳಿ ಇರ್ಬೋದು ಅಲ್ಲಿನ ರಾಜಕೀಯ ನಾಯಕರೊಳಗೆ ಒಂದು ಮನವಿಯನ್ನು ಕೊಟ್ಟು ಕೂಡಲೇ ಕಾವೇರಿ ನೀರನ್ನು ನಿಲ್ಲಿಸಬೇಕು ಮತ್ತೆ ಮಂಡ್ಯ ರೈತನ ಉಳಿಸಬೇಕು ಅಂತೇಳಿ ಇವನು ಮನವಿಯನ್ನು ಕೊಡಲಿಕ್ಕೆ ಹೋಗಿರ್ತಕ್ಕಂಥದ್ದು ಇದಿಷ್ಟು ಈ ಕ್ಷಣದ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು ಕ್ಯಾಮರಾ ಪರ್ಸನ್ ಧನುಕುಮಾರ್ ಜೊತೆ ನಾಗೇಗೌಡ ಕೆಂಚನಹಳ್ಳಿ ಕರ್ನಾಟಕ ಟಿವಿ ಮಂಡ್ಯ